ಮಳವಳ್ಳಿಯ ಹೊಸ ಕಚ್ಚಾ ಸೇತುವೆಯಲ್ಲಿ ಲಾರಿ ಸಿಲುಕಿ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಕಳೆದ 3 ಗಂಟೆಗಳಿಂದ ಸೇತುವೆಯಲ್ಲಿ ಲಾರಿ ಸಿಲುಕಿದ್ರು, ಅಧಿಕಾರಿಗಳು ಮಾತ್ರ ಸ್ಥಳಕ್ಕೆ ಬಾರದೆ ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ಕಳೆದ 6 ತಿಂಗಳಿಂದಲೂ ಕಚ್ಚಾ ಸೇತುವೆ ಬಗ್ಗೆ ಗಮನ ಸೆಳೆದಿದ್ರು, ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ಮಳೆ ಅವಾಂತರ ಒಂದಲ್ಲ ಎರಡಲ್ಲ, ಮಳವಳ್ಳಿಯ ಹೊಸ ಕಚ್ಚಾ ಸೇತುವೆಯಲ್ಲಿ ಲಾರಿ ಸಿಲುಕಿಕೊಂಡು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ರೀತಿ ಪರಿಸ್ಥಿತಿ ಎದುರಾಗುತ್ತೆ ಅಂತ ಮೊದಲೇ ಅವರಿಗೆ ಇನ್ಫಾರ್ಮ್ ಮಾಡಿದ್ರು. ಈ ರೀತಿಯಲ್ಲಿ ಆ ಕಚ್ಚಾ ಸೇತುವೆಯನ್ನ ಸರಿಪಡಿಸಿ ಅನ್ನೋ ಒಂದು ಮಾತನ್ನು ಕೂಡ ತಿಳಿಸಿದ್ರು. ಆದ್ರೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರಿದ್ರು. ಇದೀಗ ಅಲ್ಲಿ ಅವಘಡ ಸಂಭವಿಸಿದೆ, ಲಾರಿ ಸಿಕ್ಕಾಕಿಕೊಂಡಿದೆ. ಅಧಿಕಾರಿಗಳ ನಿರ್ಲಕ್ಷ್ಯ ಇದರಲ್ಲಿ ಎದ್ದು ತೋರ್ತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಯತೀಶ್ ದೂರವಾಣಿ ಸಂಪರ್ಕ ದೊರೆದಿದ್ದಾರೆ. ಯತೀಶ್, ಅನಾಹುತ ಸಂಭವಿಸುವ ಮೊದಲೇ ಎಚ್ಚೆತ್ತುಕೊಳ್ಳೋದು ಒಳಿತು, ಆದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯ ಇದರಲ್ಲಿ ಎದ್ದು ತೋರ್ತಾ ಇದೆ ಯತೀಶ್. ಖಂಡಿತ ಗುರುರಾಜ್, ಏನಂತ ಹೇಳಿದ್ರೆ ಈಗಾಗಲೇ ಒಂದು ಅಧಿಕಾರಿಗಳು ಗಮನಕ್ಕೆ ಕೂಡ ಗ್ರಾಮಸ್ಥರು ತಂದಿದ್ರು. ಯಾಕಂತ ಹೇಳಿದ್ರೆ ಮಳೆಗಾಲ ಬಂತು ಅಂತ ಹೇಳಿದ್ರೆ ರಸ್ತೆ ಒಂದು ಸೇತುವೆ ಕಿರಿದಾಗಿದೆ, ಅದ್ರ ಜೊತೆಗೆ ಡ್ಯಾಮೇಜ್ ಅಲ್ಲಿ ಕೂಡ ಇದೆ. ಇದನ್ನ ಡ್ಯಾಮೇಜ್ ಮಾಡಿದ್ದ ಅಂತ ಹಿನ್ನೆಲೆಯಲ್ಲಿ ಕೂಡ ಕಾಮಗಾರಿಯನ್ನು ಕೂಡ ಮಾಡಿದ್ರು. ಆ ಕಾಮಗಾರಿಯನ್ನು ಕೂಡ ಕಳಪೆಯಿಂದ ಕೂಡಿದೆ, ಹಾಗಾಗಿ ಮುನ್ನೆಚ್ಚರಿಕೆಯನ್ನ ವಹಿಸಬೇಕು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಗ್ರಾಮಸ್ಥರು ಸಂಬಂಧಪಟ್ಟ ಅಧಿಕಾರಿಗಳು ಅಂದ್ರೆ ಲೋಕೋಪಯೋಗಿ ಅಧಿಕಾರಿಗಳು ಕೂಡ ನೀಡಿದ್ರು. ಅದ್ರ ಜೊತೆ ಗ್ರಾಮ ಪಂಚಾಯತಿ ಗಮನಕ್ಕೂ ಕೂಡ ತಂದಿದ್ರು. ಆದ್ರೆ ಅಧಿಕಾರಿಗಳಿಗಿರ್ಬೋದು, ಅದ್ರ ಜೊತೆಗೆ ಗ್ರಾಮ ಪಂಚಾಯತ್ ಸದಸ್ಯರುಗಳಾಗಿರ್ಬೋದು, ಇವರ್ಯಾರು ಕೂಡ ಒಂದು ಗಮನ ಹರಿಸಿದ ಹಿನ್ನೆಲೆಯಲ್ಲಿ ಕಳೆದ ರಾತ್ರಿ ಸುರಿದ ಮಳೆ ಹಿನ್ನೆಲೆಯಲ್ಲಿ ಲಾರಿ ಏನು ಹಾಲಿನ ಲಾರಿ ಬರ್ತಾ ಇತ್ತು, ಹಾಲಿನ ಟ್ಯಾಂಕರ್ ಒಂದು ಸಂಪೂರ್ಣವಾಗಿ ಅಲ್ಲಿ ಸಿಕ್ಕಾಕೊಂಡಿರೋದನ್ನ ನಾವು ನೋಡಬಹುದು. ಹಾಗಾಗಿ ಒಂದು ಗ್ರಾಮಸ್ಥರು ಕೂಡ ಆಕ್ರೋಶ ತಪ್ಪಿದ್ರು. ಯಾಕಂದ್ರೆ ಈ ಮುಂದೆನೆ ಕೂಡ ಎಚ್ಚರಿಕೆಯನ್ನು ವಹಿಸಿದ್ರೆ, ಅದ್ರ ಜೊತೆಗೆ ಕಳಪ ಕಾಮಗಾರಿ ನಡೆಯುವಂತ ಸಂದರ್ಭದಲ್ಲಿ ಮುನ್ನೆಚ್ಚರಿಕೆಯನ್ನು ವಹಿಸಿ ಏನು ಗುತ್ತಿಗೆದಾರ ಇದನ್ನ ಗುತ್ತಿಗೆದಾರದ ಮೇಲೆ ಕ್ರಮವನ್ನು ಕೈಗೊಂಡ್ರೆ ಇಷ್ಟು ಅವಾಂತರ ಸಂಭವಿಸಿರಲಿಲ್ಲ. ಇದ್ರ ಜೊತೆಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಹಾಲು ಕೂಡ ನಷ್ಟ ಆಗ್ತಾ ಇದೆ. ಆ ಲಾರಿನ ತೆರೆಸುವಂತ ತೆರವು ಮಾಡುವಂತ ಕಾರ್ಯಕ್ಕೂ ಕೂಡ ಮುಂದಾಗಿಲ್ಲ ಅನ್ನೋ ಆಕ್ರೋಶನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ರಜನೀಶ್. ಅಲ್ಲ, ಇನ್ನಾದ್ರೂ ಅಲ್ಲಿ ಸರಿಯಾಗುತ್ತಾ ಕಚ್ಚಾ ಸೇತುವೆ? ಅಲ್ಲಿ ಅಧಿಕಾರಿಗಳು ಏನಾದ್ರೂ ಬಂದು ಅಲ್ಲಿ ಪರಿಶೀಲನೆ ನಡೆಸಿದ್ದಾರಾ? ಮುಂದೆ ದಿನಗಳಾದ್ರೂ ಅದು ಸರಿ ಹೋಗುತ್ತಾ ಹೇಗೆ ಯತೀಶ್? ರಜನೀಶ್, ಒಂದು ಮೂಲಗಳ ಪ್ರಕಾರ ಅಂದ್ರೆ ಗ್ರಾಮಸ್ಥರು ಹೇಳೋ ಪ್ರಕಾರ ಯಾವುದೇ ಅಧಿಕಾರಿಗಳು ಕೂಡ ಅಲ್ಲಿಗೆ ಬಂದಿಲ್ಲ. ಕೇವಲ ಒಂದು ಫೋನಿನ ಮೂಲಕ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಅನ್ನೋದು ಮಾಹಿತಿ ಕೂಡ ಲಭ್ಯವಾಗಿದೆ. ಮತ್ತೆ ಗ್ರಾಮ ಪಂಚಾಯತಿ ಅಧಿಕಾರಿಗಳಾಗಿರ್ಬೋದು, ಮತ್ತೆ ಲೋಕೋಪಯೋಗಿ ಅಧಿಕಾರಿಗಳಾಗಿರ್ಬೋದು, ಇವರು ಕೂಡ ಸ್ಥಳಕ್ಕೆ ಒಂದು ಭೇಟಿ ಮಾಡಿ ಪರಿಶೀಲನೆ ಮಾಡುವಂತ ಕ್ರಮಕ್ಕೂ ಕೂಡ ಮುಂದಾಗಿಲ್ಲ. ಆದ್ರೆ ಏನು ಮನಮೂಲ ಅಧಿಕಾರಿಗಳು ಮಾತ್ರ ಸ್ಥಳಕ್ಕೆ ಭೇಟಿ ನೀಡಿದ್ರೆ, ಯಾಕೆಂತ ಹೇಳಿದ್ರೆ ರೈತರ ಲಕ್ಷಾಂತರ ರೂಪಾಯಿ ಮೌಲ್ಯದ ಒಂದು ಹಾಲು ಹಿನ್ನೆಲೆಯಲ್ಲಿ ಆ ಹಾಲನ್ನಾದರೂ ರಕ್ಷಣೆ ಮಾಡುವ ಉದ್ದೇಶದಿಂದ ಮನಮೂಲ ಅಧಿಕಾರಿಗಳೊಂದು ಭೇಟಿ ನೀಡಿ ಲಾರಿಯನ್ನ ಹೊರದಕ್ಕಿರುವಂತ ಸಾಹಸವನ್ನು ಮಾಡ್ತಾ ಇದಾರೆ ಅಂತ ಹೇಳಿ ಗೊತ್ತಾಗಿದೆ ರಜನೀಶ್. ಇನ್ನು ಸ್ಥಳೀಯರೆಲ್ಲ ಏನ್ ಹೇಳ್ತಿದ್ದಾರೆ ಯತೀಶ್ ಈ ಕುರಿತಾಗಿ? ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರೆ, ಯಾಕೆಂತ ಹೇಳಿದ್ರೆ ಈಗ ಹಿಂದೆನು ಕೂಡ ಒಂದು ಮನವಿಯನ್ನ ಮಾಡಿದ್ವಿ, ಅದ್ರ ಜೊತೆಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ವಿ, ಆದ್ರೂ ಕೂಡ ಪ್ರತಿಕಾರವನ್ನ ಮಾಡಿಲ್ಲ. ಹಾಗಾಗಿ ಒಂದ್ ಕಡೆ ರೈತರು ಕೂಡ ಓಡಾಡೋಕ್ಕೂ ತೊಂದರೆ ಆಗ್ತದೆ, ಮತ್ತೊಂದ್ ಕಡೆ ಶಾಲಾ ವಿದ್ಯಾರ್ಥಿಗಳು ಕೂಡ ಹೋಗೋಕ್ಕೂ ತೊಂದರೆ ಆಗ್ತಾ ಇದೆ, ಮತ್ತೊಂದ್ ಕಡೆ ಗ್ರಾಮಸ್ಥರು ಕೂಡ ತಮ್ಮ ದಿನನಿತ್ಯ ಕಾರ್ಯವನ್ನ ಮಾಡೋದಕ್ಕ ತುಂಬಾ ತೊಂದರೆ ಆಗ್ತದೆ ಅನ್ನೋಕೊಡ್ತಾರೆ. ಓಕೆ ಯತೀಶ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ.